ಮರುತೇಶ್ ದಕ್ಷಿಣದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಈ ಹುದ್ದೆಯನ್ನ ನೀಡಿ ಸಮಾಧಾನ ಪಡಿಸುವಂತಹ ಕೆಲಸ ಆಗಿದೆಯಾ? ಹಾಗಾದ್ರೆ ಇದಕ್ಕೇನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತೇಜಸ್ವಿನಿ ಅನಂತಕುಮಾರ್? ಸದ್ಯಕ್ಕೆ ತೇಜಸ್ವಿನಿ ಅನಂತಕುಮಾರ್ ಇನ್ನೂ ಕೂಡ ನಮ್ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಆದ್ರೆ ಅವರನ್ನ ಸಮಾಧಾನ ಪಡಿಸಬೇಕು, ಜೊತೆಗೆ ಚುನಾವಣಾ ಪ್ರಚಾರದಲ್ಲಿ ಅವರು ಪಾಲ್ಗೊಳ್ಳುವಂತೆ ಮಾಡಬೇಕು ಅನ್ನುವಂತಹ ಈ ಉದ್ದೇಶಕ್ಕಾಗಿಯೇ ಈ ಹುದ್ದೆಯನ್ನ ನೀಡಲಾಗಿದೆ ಅನ್ನುವಂಥದ್ದು. ಯಾಕೆಂದ್ರೆ ಈ ಹುದ್ದೆ ಅವ್ರಿಗೋಸ್ಕರ ಕ್ರಿಯೇಟ್ ಮಾಡಿರ್ತಕ್ಕಂಥ ಹುದ್ದೆ, ಉಪಾಧ್ಯಕ್ಷ ಸ್ಥಾನವನ್ನ ಅಂದ್ರೆ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನ ನೀಡಿರ್ತಕ್ಕಂಥದ್ದು. ಟಿಕೆಟ್ ಸಿಗುತ್ತೆ ಕೊನೆ ಕ್ಷಣದಲ್ಲಿ, ಅದು ಬದಲಾವಣೆ ಆಗಿರೋದ್ರಿಂದ ಅಸಮಾಧಾನಗೊಂಡಿದ್ದಾರೆ ತೇಜಸ್ವಿ ಅನಂತಕುಮಾರ್ ಅವರು. ಜೊತೆಗೆ ಎಲ್ಲೂ ಕೂಡ ಈ ತನಕ ಪ್ರಚಾರದಲ್ಲಿ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಅವರ ಅಸಮಾಧಾನ ಇದೆ ಅನ್ನೋದನ್ನು ಕೂಡ ಸಾಕಷ್ಟು ಬಾರಿ ನಾಯಕರ ಮುಂದೆ ಅವರೇ ತೋರ್ಪಡಿಸಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಮುಂದಾಗಿರ್ತಕ್ಕಂಥದ್ದು. ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರುಗಳ ಈ ತಿಕ್ಕಾಟದಿಂದಾಗಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು ಕೊನೆ ಕ್ಷಣದಲ್ಲಿ. ಆ ಸಿಟ್ಟನ್ನ ಈ ಮೂಲಕ ಸಮಾಧಾನ ಪಡಿಸುವಂತ ಪ್ರಯತ್ನ ಬಿಜೆಪಿ ಮಾಡಿದೆ. ಆದ್ರೆ ಇದನ್ನ ತೇಜಸ್ವಿನಿ ಅನಂತಕುಮಾರ್ ಅವರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನ ಕೊಟ್ಟಿದ್ದೀರಾ, ಇದನ್ನ ಕೊಡ್ಲಿಕ್ ಬಂದಿದ್ದೀರಾ ಅನ್ನುವಂತ ಮಾತುಗಳು ಅವರಿಂದ ವ್ಯಕ್ತವಾಗಬಹುದು. ಯಾಕಂದ್ರೆ ಆರ್ಎಸ್ಎಸ್ ನಾಯಕರು ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂತ ರಿಯಾಕ್ಷನ್ ಅವರಿಂದ ವ್ಯಕ್ತವಾಗಿರ್ತಕ್ಕಂಥದ್ದು. ಸೊ ಇದನ್ನ ಒಪ್ಕೊಳ್ತಾರಾ ಅಥವಾ ಇದನ್ನ ನಿರಾಕರಿಸ್ತಾರಾ ಅನ್ನುವಂತ ಕುತೂಹಲ ನಮಗೂ ಕೂಡ ಇದೆ. ಅದೇ ಈ ಕ್ಷಣಕ್ಕೆ ತತ್ಕ್ಷಣಕ್ಕೆ ಇರುವಂತ ಅಸಮಾಧಾನವನ್ನ ಬಂಡಾಯವನ್ನ ಶಮನಗೊಳಿಸಿ ಚುನಾವಣೆಗೆ ಪ್ರಚಾರಕ್ಕಾಗಿ ಬಳಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಹುದ್ದೆ ನೀಡಲಾಗಿದೆ ಅನ್ನೋದು ಸತ್ಯ. ಥ್ಯಾಂಕ್ ಯು ಮಾರುತೇಶ್.